ಮಳೆ ಒಂದೆರಡು ಅವಾಂತರ ತಂದಿಟ್ಟಿಲ್ಲ, ಒಂದು ದಿನ ಸುರಿಬೇಕು ಅಂತ ಇಲ್ಲ, ಒಂದು ಗಂಟೆ ಬೆಂಗಳೂರಿನಲ್ಲಿ ಮಳೆ ಸುರಿದ್ರೆ ಬ್ರ್ಯಾಂಡ್ ಬೆಂಗಳೂರಿನ ಬ್ರ್ಯಾಂಡ್ ಏನು ಅನ್ನೋದು ಗೊತ್ತಾಗುತ್ತೆ. ಒಂದು ದಿನದ ಮಳೆಗೆ ಬೆಂಗಳೂರಿನ ಐಟಿ ಪಾರ್ಕ್ ಗಡ ಗಡ ನಡೆದಿದೆ. ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಎಲ್ಲ ನೋಡಿದ್ರು ಅಲ್ಲಿ ನೀರು, ಔಟರ್ ರಿಂಗ್ ರೋಡ್ ನಲ್ಲಿ ಕೃತಕ ಜಲಪಾತವೇ ನಿರ್ಮಾಣ ಆಗಿದೆ, ರಸ್ತೆಯಿಂದ ಕೆಳಗಡೆ ಸುರಿತಾ ಇದೆ ನೀರು. ಆತಂಕಗೊಂಡಿದ್ದಾರೆ ಜನ. ಭಾರಿ ಕಟ್ಟಡ ನಿರ್ಮಾಣ ಸ್ಥಳದಲ್ಲಿ ಜಲಪಾತ ಕಂಡು ಬರ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಬೆಂಗಳೂರಿನ ರಸ್ತೆ ರಸ್ತೆಗಳಲ್ಲೂ ಕೂಡ ಈ ತರ ನೀರು ತುಂಬಿದೆ. ಕರಾವಳಿ ಮಲೆನಾಡು ಭಾಗದಲ್ಲಿ 24 ಗಂಟೆ ಭರ್ಜರಿಯಾಗಿ ಮಳೆ ಸುರಿಯುತ್ತೆ, ಆದರೂ ಸಹ ಈ ತರದ ಸಮಸ್ಯೆಗಳಾಗುವುದಿಲ್ಲ. ಆದರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹಾಗಲ್ಲ. ಒಂದು ತಾಸು ಮಳೆ ಸುರಿದ್ರೆ ಸಾಕು, ಚರಂಡಿ ನೀರು ಸಹ ಚರಂಡಿಯಲ್ಲಿ ಹರಿದು ಹೋಗೋದಿಲ್ಲ, ಅದು ರಸ್ತೆಗಿಳಿಯುತ್ತೆ, ಮೇಲಾಗಿ ಮಳೆ ನೀರು ಕೂಡ ರಸ್ತೆಯಲ್ಲೇ ನಿಲ್ಲುತ್ತೆ. ಮನೆ ಒಳಗಡೆ ನೀರು ನುಗ್ಗಿದ್ರೆ ಆ ನೀರು ಕ್ಲೀನ್ ಮಾಡೋದಕ್ಕೆ ವಾರಗಟ್ಟಲೆ ಸಮಯ ಬೇಕು. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಐಟಿ ಪಾರ್ಕ್ ಮಾನ್ಯತಾ ಟೆಕ್ ಪಾರ್ಕ್ ಇದು, ಬೇಕಾದಷ್ಟು ಐಟಿ ಕಂಪನಿಗಳಿದೆ, ಸಾವಿರಾರು ಜನ ಓಡಾಡುವಂತಹ ಜಾಗ ಇದು. ಆದರೆ ಒಂದು ಸಣ್ಣ ಮಳೆಗೆ ಈ ಇಡೀ ಪ್ರದೇಶ ಯಾವ ರೀತಿ ನಡುಕೋಗುತ್ತೆ ಅನ್ನೋದನ್ನ ನೋಡ್ತಾ ಇದ್ರಿ. ಅದೊಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ, ಬೃಹತ್ ಕಟ್ಟಡ, ಅದಕ್ಕೋಸ್ಕರ ಹೊಂಡ ತೋಡಿದ್ದಾರೆ, ಗುಂಡಿ ತೋಡಿದ್ದಾರೆ, ಅಲ್ಲಿ ಒಂದು ತಡೆಗೋಡೆ ಕೂಡ ನಿರ್ಮಿಸಿದ್ದಾರೆ. ಆದರೆ ಈ ಮಳೆಗೆ ಆ ತಡೆಗೋಡೆ ಕುಸಿದಿದೆ, 20 ಅಡಿ ಭೂಮಿನೇ ಕುಸಿದೋಗಿದೆ. ಕೃತಕ ಜಲಪಾತ ನಿರ್ಮಾಣ ಆಗಿದೆ, ಇದು ಯಾವುದೋ ಜಲಪಾತದ ದೃಶ್ಯ ಅಲ್ಲ, ಇದು ಬೆಂಗಳೂರಿನ ಮಾನ್ಯತಾ ಟೆಕ್ ಪಾರ್ಕ್ ಐಟಿ ಪಾರ್ಕ್ ಇದು, ಅಲ್ಲಿ ಸೃಷ್ಟಿಯಾಗಿರುವಂತಹ ಆರ್ಟಿಫಿಷಿಯಲ್ ಜಲಪಾತ ಇದು. ಇದನ್ನ ನೋಡಿ ಜನ ಖುಷಿ ಪಡೋದಿರಲಿ, ಆತಂಕಗೊಂಡಿದ್ದಾರೆ, ಇನ್ನೇನ್ ಕಾದಿದೆಯೋ ಮುಂದೆ ಅಂತ. ಔಟರ್ ರಿಂಗ್ ರೋಡ್ ನಲ್ಲಿ ಕೃತಕ ಜಲಪಾತವೇ ನಿರ್ಮಾಣ ಆಗಿದೆ, ಬೆಂಗಳೂರಿನ ಪ್ರತಿ ರಸ್ತೆನಲ್ಲೂ ಕೂಡ ಇದೇ ರೀತಿ ನೀರು ತುಂಬಿಕೊಂಡಿದೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಚರಂಡಿಗಳಿಲ್ವಾ? ರಾಜಕಾಲುವೆ ಇದೆ ಬೆಂಗಳೂರಿನಲ್ಲಿ, ಅದು ಒತ್ತುವರಿ ಆಗಿದ್ದು. ಪ್ರತಿ ಬಾರಿ ಸಮಸ್ಯೆಗಳಾದಾಗ ರಾಜಕಾಲುವೆ ಒತ್ತುವರಿ ಏನಾಗಿದೆ ಅದನ್ನ ತೆರವು ಮಾಡ್ತೀವಿ ಅಂತ ಎರಡು JCB ತಗೊಂಡೋಗಿ ನಿಲ್ಲಿಸ್ತಾರೆ, ಅಲ್ಲಿಗೆ ಆ ಸುದ್ದಿ ಸೈಲೆಂಟ್ ಆಗುತ್ತೆ. ಮತ್ತೆ ಮಳೆಗಾಲ ಬಂದಾಗ ಮತ್ತೆ ಅದೇ ತರದ ಸಮಸ್ಯೆ ಎದುರಾಗುತ್ತೆ. ಈಗ ನೋಡಿ ದೃಶ್ಯ ಹೇಗಿದೆ ಅಂತ. ಇದು ಒಂದು ಸಣ್ಣ ಮಳೆಗೆ ಬೆಂಗಳೂರಿನಲ್ಲಿ ಆಗಿರೋ ಅವಾಂತರ. ಎಸ್, ಈ ಆಗಿರೋ ಅವಾಂತರ ಇಷ್ಟಕ್ಕೆ ನಿಲ್ಲಲ್ಲ. ನಿರಂತರವಾದಂತಹ ಮಳೆ ಎಫೆಕ್ಟ್, ಮೆಟ್ರೋ ಹಳಿ ಮೇಲೆ ಬೃಹತ್ ಮರ ಬಿದ್ದೋಗಿ, SV ರಸ್ತೆ ಇಂದಿರಾನಗರ ಮಧ್ಯೆ ಮೆಟ್ರೋ ಹಳಿ ಮೇಲೆ ಮರ ಬಿದ್ದಿದೆ. ಬೆಳಿಗ್ಗೆ ನೇರಳೆ ಮಾರ್ಗದ ಮೆಟ್ರೋ ಸೇವೆ ವ್ಯತ್ಯಯ ಆಯಿತು. ಕೊನೆಗೂ BMRCL ಸಿಬ್ಬಂದಿ ಮರವನ್ನ ತೆರವುಗೊಳಿಸಿದ್ದಾರೆ. ಮರ ತೆರವಾದ ಮೇಲೆ ಎಂದಿನಂತೆ ಮೆಟ್ರೋ ಸಂಚಾರ ಶುರುವಾಗಿದೆ. ಮಳೆ ಬಂತು ಅಂತಂದ್ರೆ ರಸ್ತೆ ಇಳಿಯೋದಕ್ಕಾಗಲ್ಲ, ಟ್ರಾಫಿಕ್ ನ ಕಿರಿಕಿರಿ ಅಂತ ಮೆಟ್ರೋ ನೆಚ್ಚಿಕೊಳ್ಳೋದಕ್ಕೆ ಜನ ಮುಂದಾಗ್ತಾರೆ. ಆದ್ರೆ ಅಲ್ಲೂ ಸಮಸ್ಯೆ, ದೃಶ್ಯಗಳಲ್ಲಿ ನೋಡ್ತಾ ಇದೀವಿ, ಮರ ಬಿದ್ದೋಯ್ತು ಮೆಟ್ರೋ ಹಳಿ ಮೇಲೆ, ಹಾಗಾಗಿ ಸಂಚಾರನೇ ಬಂದ್ ಆಯ್ತು ಆ ಸಂದರ್ಭದಲ್ಲಿ. ನಂತರ ಅದನ್ನ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಮೆಟ್ರೋ ಸಿಬ್ಬಂದಿ. ಬೆಂಗಳೂರಿನ ಪರಿಸ್ಥಿತಿ ಇದು ನೋಡಿ, ಅಲ್ಲಿ ಗಮನಿಸ್ತಾ ಇದೀವಿ, ಅದು ಒಣಗೋಗಿದೆ ಆ ಮರ. ಅದನ್ನ ಮಳೆ ಶುರುವಾಗ, ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚೆನೆ ತೆರವು ಮಾಡಿ ಅಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಬಾರ್ದು ಅನ್ನೋ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕು. ಆದರೆ ಗಮನಿಸೋರು ಯಾರು? ಆ ಕಡೆ ಗಮನಿಸಬೇಕಾದಂತಹ ಅದಕ್ಕೆ ಸಂಬಂಧಪಟ್ಟಂತಹ BBMP ಆಗಲಿ, ಸಿಬ್ಬಂದಿಗಳಾಗಲಿ, ಯಾರೂ ಅತ್ತ ಸುಳಿಯಲ್ಲ. ಅವಾಂತರಗಳಾದ ಮೇಲೆ ಎಚ್ಚೆತ್ತುಕೊಳ್ಳೋದು. ಹಳಿ ಮೇಲೆ ಬಿತ್ತು, ಸಂಚಾರ ವ್ಯತ್ಯಯ ಆಯಿತು, ಈಗ ಸಂಚಾರಕ್ಕನು ಮಾಡಿಕೊಟ್ಟಿದ್ದಾರೆಲ್ಲ ತೆರವುಗೊಳಿಸಿ. ಆದರೆ ಏನಾದರೂ ಸಮಸ್ಯೆ ಆಗಿದ್ರೆ ಯಾರು ಹೊಣೆ ಅದಕ್ಕೆ? ಇಲ್ಲೊಂದೇ ಅಲ್ಲ, ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ, ಹಲವು ಲೇಔಟ್ಗಳಲ್ಲೂ ಕೂಡ ನಾವು ಗಮನಿಸ್ತೀವಿ. ನಿನ್ನೆ ನೋಡಿದ್ವಿ ಒಂದು ಲೇಔಟ್ನಲ್ಲಿ ಮರ ಬಿದ್ದು ಕಾರ್ ಜಖಮಾಗಿದ್ದಾನೆ, ವಾಹನಗಳು ಜಖಮಾಗತ್ತೆ, ರಸ್ತೆಗಳಿಗೆ ಹಾನಿಯಾಗತ್ತೆ, ಜನರ ಮೇಲೆ ಬಿದ್ರೆ ಜೀವಕ್ಕೆ ಸಂಚಕಾರ ತಂದೊಡ್ಡತ್ತೆ. ಅದಕ್ಕೆ ಹೇಳೋದು, ಬೇಸಿಗೆಯಲ್ಲೇ ಇದೆಲ್ಲವನ್ನ ತೆರವುಗೊಳಿಸಿ ಮಳೆಗಾಲಕ್ಕೆ ಸಜ್ಜಾಗಬೇಕು ಅಂತ. ಆದರೆ ನಾವು ಹೇಳೋದಷ್ಟೇ, ಮಾಡೋರು ಯಾರಿಲ್ಲ ಅನ್ನೋಗಾಗಿತ್ತು ಬೆಂಗಳೂರಿನ ಕತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.